ನಿಮಗೆ ಎಂಟ್ರಿಗೂ ಸಹ ಮರಣ ಹೊಂದಿದೆ ಮರಣ ಮಾತಾಡಿ ಸರ್ ಅಕಾಲಿಕ ಮರಣದಿಂದ ಕುಟುಂಬ ವರ್ಗಕ್ಕೆ ಚಿತ್ರರಂಗಕ್ಕೆ ಕೋಟ್ಯಾಂತರ ಅಭಿಮಾನಿ ದೇವರುಗಳಿಗೆ ನಾಡಿಗೆ ಅತ್ಯಂತ ನಷ್ಟವಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಅದ್ಭುತವಾದ ಕಲೆ, ಅವರ ನೃತ್ಯ ಮತ್ತು ವಿಶೇಷವಾಗಿ ಅವರು ಸಮಾಜ ಸೇವೆ ಬಹಳ ಇಷ್ಟ ಆಗಿದೆ. ಅನಾಥಾಶ್ರಮ, ವೃದ್ಧಾಶ್ರಮ, ಅನೇಕ ರೈತರಿಗೆ ಅವರು ಮಾಡಿದಂತ ಗೋಶಾಲೆಗಳು, ಅವರು ಮಾಡಿದಂತ ಸೇವೆ ಇವತ್ತು ನಮ್ಮೆಲ್ಲರಿಗೂ ಆದರ್ಶ, ವಿಸ್ಮರಣೀಯ ದಿನ ತಪ್ಪಲ್ಲ. ಬಹುಶಃ ಇಂದು ನಾಡಿನ ಉದ್ದಲ್ಲಿ ಬೆಳಕಿನ ಹಬ್ಬನೂ ಆಚರಿಸ್ತಾರೆ, ಆದರೆ ಅಭಿಮಾನಿ ದೇವರುಗಳಿಗೆ, ನಾಡಿನ ಜನರಿಗೆ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದಿಂದ ಎಲ್ಲ ಒಂದ್ ಕಡೆ ಮೊನ್ನೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಇಂದು ಸಹ ಬೆಳಕಿನ ಹಬ್ಬ ಕಳೆಯಲ್ಲ ತಪ್ಪಲ್ಲ. ಹಳ್ಳಿ ಹಳ್ಳಿಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ ಅಭಿಮಾನಿ ದೇವರುಗಳ ಭಾವಚಿತ್ರವನ್ನು ಹಾಕಿ ಗೌರವವನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಕಳೆದ ವಾರ ನನಗೆ ಸರ್ಜರಿ ಆಗಿದ್ದು ಸಹ ನಾನು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ವಿಶೇಷವಾದ ಗೌರವ ಅಭಿಮಾನ. ನಾನು ಸಹಸ್ರಾರು ಜನರಿಗೆ ಸಹಾಯ ಮಾಡಿದ್ದಿಲ್ಲ ಅಂತ, ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ, ಅನಾಥಾಶ್ರಮಗಳಿಗೆ ಸಹಾಯ, ಆದರೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂತ ಸೇವೆ ಇಷ್ಟ ಆಗಿದೆ. ಮೊನ್ನೆ ಹೊನ್ನಾಳಿ ನ್ಯಾಮಕದಲ್ಲಿ ನಾಲ್ಕು ದಿವಸಗಳ ಕಾಲ ರಸಮಂಜನ ಕಾರ್ಯಕ್ರಮ, ಒಂದ್ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗ್ರಾಮ ವಾಸ್ತವ್ಯ ಕಂದಾಸಿದ್ದರು ಗ್ರಾಮ ವಾಸ್ತವ್ಯ, ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಸೂಪರ್ ಕರೋನಾ ವಾರಿಯರ್ ಪ್ರಶಸ್ತಿ ಕೊಟ್ಟು ಸುಮಾರು 5,000 5,000 ಜನರಿಗೆ ಕರೋನಾ ವಾರಿಯರ್ಸ್ಗೆ ನಾನು ಅಭಿನಂದಿಸಿ. ಆ ಸಂದರ್ಭದಲ್ಲಿ ನಾಲ್ಕು ದಿವಸಗಳ ಕಾಲ ನಾನು ರಸಮಂಜನ ಕಾರ್ಯಕ್ರಮ ರಸಮಂಜನಿಗಳನ್ನ ಅರ್ಜುನ್ ಜನ್ನ ಅನೇಕ ಕಲಾವಿದರು ಬಂದರು. ಆ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರವರ ಅಭಿಮಾನಿ ದೇವರು ಜೈ 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 ಪವರ್ ಸ್ಟಾರ್ ಪವರ್ ಸ್ಟಾರ್ ಅಂತ ಘೋಷಣೆ ಆಗ್ತದೆ ಅವ್ರ ಹಾಡುಗಳು ಅಂತ ನಾನು ಹೇಳಿದೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ಹೊನ್ನಾಳಿಗೆ ಕರೆತರ್ತೀನಿ ಅಂತೇಳಿ ನಾನು ಮೊನ್ನೆ 17, 18, 19, 4 ದಿವಸಗಳ ಜನರಿಗೆ ಹೇಳಿದ್ದೆ. ಕಳೆದ ವರ್ಷ ನಾನು ಪುನೀತ್ ರಾಜ್ಕುಮಾರ್ ಅವರ ಆಹ್ವಾನ ಮಾಡಿದೆ. ಮನೆಗೆ ಹೋದ ಸಂದರ್ಭದಲ್ಲಿ ಅವರು ನಮ್ಮನ್ನ ಹೊರಗಡೆ ಬಂದು ಕರೆದುಕೊಂಡು ಹೋಗಿ ಮನೆ ಒಳಗಡೆ ಒಂದು ಗಂಟೆ ಅತಿಥಿ ಸತ್ಕಾರ, ಮತ್ತು ನಾನು ಬರುವ ಸಂದರ್ಭದಲ್ಲಿ ನಮ್ಮನ್ನ ಕಾರಸಿ ಹೋದ್ರು. ಅಂದ್ರೆ ಅವ್ರ ಸಂಸ್ಕಾರ ನಿಜವಾಗಲೂ ರಾಜಕುಮಾರ್ ಕುಟುಂಬ ಮತ್ತು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಶಿವರಾಜ್ಕುಮಾರ್ ಕುಟುಂಬವರ್ಗನ್ನು ಕಲಿಬೇಕು. ರಾಜ್ಕುಮಾರ್ ಅವರು ಹೊರತು ಅವರ ಮಗನನ್ನು ಹೊರಪಡಿಸಿದ್ರೆ ಅವರು ಮಾಡಿದಂತ ಅನೇಕ ಸೇವಾ ಕಾರ್ಯಕ್ರಮ ನಿಜವಾಗಲೂ ನನಗೆ ಇಷ್ಟ ಆಗಿದೆ. ಇವತ್ತು ದೀಪಾವಳಿ ಹಬ್ಬವನ್ನ ಪುನೀತ್ ರಾಜ್ಕುಮಾರ್ ಸಮಾಧಿ ಮೇಲೆ ನಾನು ನನ್ನ ಕುಟುಂಬವರ ಸದಸ್ಯರು ಬಂದು ಇದು ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ. ಮೊನ್ನೆ ನನ್ನ ಕಾಲ್ ಸರ್ಜರಿ ಆಗಿದ್ದು ಸ್ಟೇಡಿಯಂಗೆ ಹೋಗಿ ಗೌರವ ಸಮರ್ಪಣೆ ಮಾಡಿದ್ವಿ, ಅಂತಿಮ ದರ್ಶನ ಪಡೆದು ಬಂದ್ವಿ. ಇವತ್ತೇನು ಮನಸ್ಸಿಗೆ ಸಮಾಧಾನ ಆಗಿಲ್ಲ, ಗೋಪೂಜೆ ಮಾಡಿ ಇಲ್ಲಿ ಬಂದು ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಭಗವಂತ ಅವರ ಕುಟುಂಬ ವರ್ಗ ನೋವನ್ನು ಬರಿಸ್ತಕ್ಕ ಶಕ್ತಿಯನ್ನು ಕೊಡಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ವಿ. ಬಹುಶಃ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಕುಟುಂಬ ವರ್ಗ ಸದಸ್ಯರು, ಜನರಿಗೆ ವಿನಂತಿ, ಮತ್ತು ಪೊಲೀಸರವರ ರಕ್ಷಣಾ ಕಾರ್ಯ ನಿಜವಾಗಲೂ ಪ್ರಶಂಸೀಯವಾಗಿದೆ. ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರಿಗೂ ಮುಖ್ಯಮಂತ್ರಿಗಳಿಗೂ ನಾನು ಅಭಿನಂದಿಸುತ್ತೇನೆ. ಇದರ ಜೊತೆಗೆ ಏನು ಮೈಸೂರಿನಲ್ಲಿ ನಡೆಸತಕ್ಕಂಥ ಒಂದು ಸಂಸ್ಥೆ ಶಕ್ತಿಧಾಮ, ಅಲ್ಲಿ 1,800 ಜನ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಕಲಿತಿದ್ದಾರೆ ಅಂತ ಕೇಳಿದ್ದೀನಿ. ಅವ್ರು ಹಾಕಿದ್ದ ವಿಡಿಯೋಗಳು ನೋಡಿದ್ದೀನಿ. ಕುಟುಂಬ ವರ್ಗದ ಸದಸ್ಯರು ಬಯಸಿದೆ. ನಾನು ದಿನನಿತ್ಯ ಸಾಮ್ರಾಜ್ಯದ ಸಹಾಯ ಮಾಡ್ತೀನಿ. ಆ ಶಕ್ತಿದಾನಕ್ಕೆ ನಾನು ನಮ್ಮ ಕುಟುಂಬ ವರ್ಗದ ಸದಸ್ಯರು ಕೈಲಾಲು ಮಾಡಿದ್ದೀನಿ. ಕಲ್ಲಿ ಸೇವೆ ಮರಳಬೇಕು. ಅವ್ರು ನಡೆಸ್ತಕ್ಕಂತ ಒಂದು ಸೇವಾ ಕಾರ್ಯಕ್ರಮ ನಾನು ಕೈ ಜೋಡಿಸ್ತೇನೆ ಅಂತ ಹೇಳಿ ಅವ್ರ ಕುಟುಂಬ ಸದಸ್ಯರು ವಿನಂತಿಯನ್ನು ಮಾಡ್ತೀನಿ. ಸರ್, ನಿಮ್ಮ ಮತ್ತೆ ಪುನೀತ್ ನಡುವೆ ಬಾಂಧವ್ಯ ಏನಾದರೂ
ಆಮೇಲೆ ಯುಎಸ್ಎ ನ್ಯೂ ಜರ್ಸಿಯಲ್ಲಿ ಅಕ್ಕ ಸಮಾವೇಶ ಪಾಲ್ಗೊಂಡಂಥ ಸಂದರ್ಭದಲ್ಲಿ ನಾನು ಮುಖ್ಯ ಅತಿಥಿ ಆಗಿದ್ದು, ಅವರು ಅತಿಥಿ ಆಗಿದ್ದರು. ರಾತ್ರಿ ಒಂದು ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟಿದರೆ ಕನ್ನಡ ಉತ್ತಮ ಉತ್ತರ ಬೇಕಂತೇಳಿ ಜೊತೆಗೆ ನಾನು ಅವರು ನೃತ್ಯ ಮಾಡಿದ್ದೆ. ನಂತರ ಹಾಸನದಲ್ಲಿ ಭೇಟಿಯಾಗಿದ್ದೆ. ನಂತರ ಹೊನ್ನಾಳಿಗೆ ಕೃಷಿ ಮೇಳಕ್ಕೆ ಆಹ್ವಾನ ಮಾಡಿಕೊಂಡು ಅವರು ಬುದ್ಧಿವಂತರು. ನನಗೆ ಒಂದು ಗಂಟೆಗೆ ಹೆಚ್ಚು ಸಮಯ ಕೊಟ್ಟರೆ ಆ ಸಮಯ ಕೊಟ್ಟಿದ್ರು ಬುದ್ಧಿವಂತಿಯಲ್ಲಿ ಅವರು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಿದ್ರಿಂದ ಅವರ ಹಿರಿಯ ಸಹೋದರ ಶಿವರಾಜ್ಕುಮಾರ್ ಕಳಿಸ್ಕೊಡಿದ್ವಿ. ಅವ್ರ ಮನೆಗೆ ಹೋದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಆತ್ಮೀಯತೆ ವಿಶ್ವಾಸ ಅವ್ರ ಮುಂದೆ ನಾವೇನಲ್ಲ, ನಾವು ರಾಜಕಾರಣಿ ಇರ್ಬೋದು, ಆದ್ರೆ ಒಬ್ಬ ಇದ್ರ ಜೊತೆಗೆ ಇನ್ನೊಂದು ಬಹಳ ಅವಶ್ಯ ಅಂದ್ರೆ ಅವ್ರ ಸಮಾಜ ಸೇವೆ, ನಟನೆ, ನೃತ್ಯ ಜೊತೆಗೆ ನೇತ್ರದಾನ. ಇವಾಗ ನಾಲ್ಕು ಜನರಿಗೆ ಇವತ್ತು ಅವರಿಂದ ಒಂದು ಕಣ್ಣು ದೃಷ್ಟಿ ಬಂದಿದೆ. ಇದರಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಸ್ಫೂರ್ತಿಯಾಗಿ ಪ್ರತಿಯೊಬ್ಬರು ಮುಂದೆ ಬಂದು ಕೊಡು, ನಾನು ಕಣ್ಣು ನೇತ್ರದಾನ ಮಾಡ್ತೀವಿ, ನಾವು ದಾನ ಮಾಡ್ತೀವಿ ಅಂತೇಳಿ ಬಹಳಷ್ಟು ಜನರು, ಲಕ್ಷಾಂತರ ಜನರು ಮುಂದೆ ಬರ್ತಾರೆ. ನಿಜವಾಗ್ಲೂ ಇದು ಆದರ್ಶ. ನಾವು ಸಹ ಮುಂದಿನ ಮನೆಗೆ ರಾಜ್ಕುಮಾರ್ ನೇತ್ರದಾನ ಮಾಡ್ತೀವಿ. ನಾನು ನಮ್ಮ ಕುಟುಂಬ ಸದಸ್ಯ ನಿನ್ನೆ ಶ್ರೀಮತಿ ನಾವು ಇಂಥ ಮುಂದಿನ ಕಾರ್ಯ ಮಾಡಬೇಕಂತೇಳಿ ನಿಜವಾಗ ನನಗೆ ಇನ್ಸ್ಪೈರ್ ಆಗಿದೆ, ಸ್ಫೂರ್ತಿ ಆಗಿದೆ. ನಾವು ಮುಂದಿನ ಮಾನಗಳಲ್ಲಿ ಇಂಥ ನೇತ್ರದಾನ ಸಮಾಜ ಸೇವೆ ಮಾಡಲಿಲ್ಲ ಅಂತಲ್ಲ, ಅದು ಅದ್ಭುತ ಕಾರ್ಯ ನನಗೆ ಬಹಳ ಮನಸ್ಸಿದೆ. ಒಂದ್ಕಡೆ ಅವರನ್ನ ಇಷ್ಟಪಡ್ತೀನಿ, ಇನ್ನೊಂದು ಕಡೆ ಬಹಳ ನೋವಾಗಿದೆ. 5 ದಿವಸಗಳ ಕಾಲ ಪತ್ರಿಕೆ ಓದುವ ಸಂದರ್ಭದಲ್ಲಿ, ಟಿವಿ ನೋಡೋ ಸಂದರ್ಭದಲ್ಲಿ ಅವರ ಧರ್ಮಪತಿ ಮಕ್ಕಳು ಸಹೋದರರು ಮತ್ತು ಜನರಿಗೆ ವಿನಂತಿ ಮಾಡಿದ್ದು ಎಷ್ಟು ಎಷ್ಟೇ ನೋವಿದ್ರು ಸ್ವಲ್ಪ ಇಂಜಿನಿಯರ್ ಜನರಿಗೆ ಆಕಸ್ಥ ಜನರಿಗೆ ಶಾಂತಿ ಕಾಪಾಡಕ್ಕೆ ವಿನಂತಿ ಮಾಡಿದ್ರು. ಹಾಗಾಗಿ ಬಹಳ ನನಗೆ ಸ್ಫೂರ್ತಿಯಾಗಿದೆ. ಅವರು ಒಂದು ಬೆಳಕಿನ ಹಬ್ಬ ಸಂದರ್ಭದಲ್ಲಿ ಕುಟುಂಬ ವರ್ಗ ಬೆಳಕಾಗಿ ಅಂತೇಳಿ ಒಂದು ಪಾತ್ರ ಸಂದರ್ಭ ಧನ್ಯವಾದ.